ಸರ್ವ ವೇದಾಂತ ಸಿದ್ಧಾಂತಂ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮೆ. ಯಾವುದೇ ಒಂದು ವಸ್ತುವನ್ನು ನಾವು ಕಾಣುವ ಮೊದಲು ಅದರ ವಿಚಾರವನ್ನು ನಾವು ಕೇಳಲ್ಪಟ್ಟಾಗ ಆ ವಿಚಾರದ ಕುರಿತು ನಮಗೆ ಸಹಜವಾಗಿ ಒಂದು ರೀತಿಯಾದಂತಹ ಕುತೂಹಲ ಮೂಡುವಂಥದ್ದು ಸಹಜ. ಅದನ್ನು ಕಂಡೊಡನೆ, ಅದನ್ನು ನಾವು ಅರಿತೊಡನೆ, ತದನಂತರ ಮುಂಚಿನಷ್ಟು ಕುತೂಹಲ ಅಂತೇಳುವಂಥದ್ದು ನಮಗೆ ಇರುವುದಿಲ್ಲ. ಆದರೆ ಬೆರಳೆಣಿಕೆಯ ಜನರು ಮಾತ್ರ ಅದು ಹೇಗೆ ಸೃಷ್ಟಿಯಾಯಿತು, ಅದು ಎಲ್ಲಿಂದ ಬಂತು ಇತ್ಯಾದಿಗಳ ಕುರಿತು ಅಲ್ಲಿ ವಿಮರ್ಶೆಯನ್ನು ಮಾಡುವಂಥದ್ದು, ಅದರ ಬಗ್ಗೆ ಅಧ್ಯಯನವನ್ನು ಮಾಡುವಂಥದ್ದು ನಾವು ಕಾಣ್ತೇವೆ. ಸಾಮಾನ್ಯರಾದಂತಹ ನಾವು ಅದರ ಕುರಿತು ಹೆಚ್ಚು ಆಲೋಚಿಸಲಿಕ್ಕೆ ಹೋಗುವುದಿಲ್ಲ. ಏನೋ ಒಂದು ಇದೆ, ಅದನ್ನು ನಾವು ಉಪಯೋಗಿಸುತ್ತಿದ್ದೇವೆ, ಇಷ್ಟೇ ಮಾತ್ರ ನಾವು ಆಲೋಚಿಸುತ್ತೇವೆ ಹೊರತು ಅದರ ಮೂಲ ಏನೆಂಬಂತಹ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಹೋಗುವುದಿಲ್ಲ. ಹಾಗೆ ಹೆಚ್ಚು ಆಸಕ್ತಿಗಾಗಲಿ ವಿಮರ್ಶೆಗಾಗಲಿ ಹೋಗುವಂಥ ಕಾರಣ ಸಾಮಾನ್ಯ ಜನರಿಗೂ ಕೂಡ ಇರುವುದಿಲ್ಲ. ಹಾಗೆ ಇದಕ್ಕೆ ಮುಖ್ಯ ಕಾರಣ ಅವನ ಒಂದು ಸಾಮಾನ್ಯವಾದಂತಹ ಜೀವನದ ಒಂದು ಶೈಲಿ. ಆದರೆ ಕುತೂಹಲಗಳಾದವರು, ಅದನ್ನು ಸಂಶೋಧಿಸಬೇಕನ್ನುವರು ಇದರ ಕುರಿತು ಆಳವಾದಂತಹ ಅಧ್ಯಯನವನ್ನು ನಾವು ನಡೆಸ್ತಾರೆ. ಹಾಗೆ ಇನ್ನು ಹೆಚ್ಚಿನವರಿಗೆ ಇದರ ಕುರಿತು ಹೆಚ್ಚು ನಾವು ಚಿಂತಿಸಿ ಫಲ ಏನು, ಹೆಚ್ಚು ನಾವು ಅಧ್ಯಯನ ನಡೆಸಿ ಏನು, ನಮಗೆ ಉಪಯೋಗ ಇಲ್ಲ ಎಂಬ ಕಾರಣದಿಂದ ಅದರ ಕುರಿತು ಯೋಚಿಸಲಿಕ್ಕೆ ಅವರು ಹೋಗುವುದಿಲ್ಲ. ಹೀಗಿರುವಾಗ ಮನುಷ್ಯ, ನಾವು ಹೇಗೆ ಹುಟ್ಟಿದೆವು, ಹುಟ್ಟುವ ಮೊದಲು ಹೇಗೆಗಿದ್ದೆ ಅಥವಾ ಇತ್ಯಾದಿಗಳ ಕುರಿತು ಚಿಂತನೆ, ಅದು ಹೊರತುಪಡಿಸಿ ಈ ಪ್ರಪಂಚ ಅಂತೇಳುವಂಥದ್ದು ಹೇಗೆ ಸೃಷ್ಟಿಯಾಯಿತು, ಸೃಷ್ಟಿಯಾಗುವ ಮೊದಲು ಈ ಪ್ರಪಂಚ ಹೇಗಿದ್ದಿತು, ಇವೆಲ್ಲವೂ ಕೂಡ ಒಂದು ಮನುಷ್ಯನಾಗಿ ನಾವು ಚಿಂತಿಸಬೇಕಾದ್ದು ಅನಿವಾರ್ಯ. ಯಾಕೆ ಚಿಂತಿಸಬೇಕು ಅಂತ ಹೇಳಿದರೆ, ಈ ವಿಚಾರಗಳೆಲ್ಲವೂ ನಾವು ಅರಿತುಕೊಂಡಾಗ ನಮ್ಮ ಜೀವನವನ್ನು ನಾವು ಹೇಗೆ ನಡೆಸಬೇಕು, ಹೇಗೆ ಸಾರ್ಥಕಗೊಳಿಸಬೇಕು ಎಂಬಂತಹ ಒಂದು ಜ್ಞಾನ ತನ್ಮೂಲಕ ನಮಗೆ ಸಿಗಲಿಕ್ಕೆ ಸಾಧ್ಯ ಉಂಟು. ಸಿಕ್ಕ ಜ್ಞಾನವನ್ನು ಇತರರಿಗೆ ನಾವು ಹಂಚಲಿಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಇಂಥ ವಿಚಾರಗಳನ್ನು ನಾವು ತಿಳಿದುಕೊಳ್ಳುವುದರಿಂದ ಒಳಿತನ್ನು ಪಡೆಯಬಹುದು. ಹಾಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯ ಜನ್ಮದ ಉದ್ದೇಶವೇನು ಮರೆತು ನಾವು ಈ ರೀತಿಯಾದಂಥ ಆಲೋಚನೆಯನ್ನು ಮಾಡಿಕೊಳ್ಬೇಕು. ಮಾಡಿಕೊಂಡಾಗ ಏನು ಪ್ರಯೋಜನ ಅಂದರೆ, ಪ್ರಪಂಚದ ಸೃಷ್ಟಿ ಹೇಗಾಯಿತು, ಅದಕ್ಕಿಂತ ಮುಂಚೆ ಪೂರ್ವದಲ್ಲಿ ಹೇಗಿದ್ದಿತ್ತು, ಇದೆಲ್ಲವೂ ಕೂಡ ಬಹಳಷ್ಟು ಕುತೂಹಲಕಾರಿಯಾದಂಥ ವಿಚಾರ. ಅದನ್ನು ಸಂಕ್ಷಿಪ್ತವಾಗಿ ಇಂದಿನ ಸಂಚಿಕೆಯಲ್ಲಿ ನಾವು ನೋಡುವುದಿದ್ದರೆ, ಸೃಷ್ಟಿಯ ಪೂರ್ವದಲ್ಲಿ ಹೇಳಲಿಕ್ಕಾಗದ, ವಿವರಿಸಲಿಕ್ಕೂ ಬಾರದ, ಊಹಿಸಲೂ ಆಗದ ಪ್ರಗಾಢವಾದಂಥ ತಮಸ್ಸಿನಿಂದ ತುಂಬಿಕೊಂಡು ಈ ಪ್ರಪಂಚ ಅಂತೇಳುವಂಥದ್ದು ನಿಶ್ಚಲವಾಗಿದ್ದಿತ್ತು. ಅಂದರೆ ಇಲ್ಲಿ ವಿವರಿಸಲು ಆಗದ. ಯಾಕೆ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂದರೆ, ಒಂದು ಗಾಳಿ ಉಂಟು, ಆ ಗಾಳಿಯ ಆಕಾರ ಹೇಗೆ, ಅದರ ಪರಿಮಳ ಹೇಗೆ, ಇವೆಲ್ಲವನ್ನು ನಾವು ಕೇವಲ ಇನ್ನೊಬ್ಬರಿಗೆ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದನ್ನು ಅನುಭವಿಸಿ ನಾವು ನೋಡುವಂಥದ್ದು. ಅದೇ ರೀತಿ ಈ ಪ್ರಪಂಚ ಅಂತೇಳುವಂಥದ್ದು ಸೃಷ್ಟಿಯಾಗುವ ಮೊದಲು ಹೇಗೆ ಇತ್ತು ಅಂದರೆ, ಅದು ನಿಶ್ಚಲವಾಗಿತ್ತಿತ್ತು, ತಮಸ್ಸಿನಿಂದ ತುಂಬಿಕೊಂಡಿತ್ತು ಎಂಬುದು ಜ್ಞಾನಿಗಳು ಅಲ್ಲಿ ನಮಗೆ ಹೇಳಿದ್ದಾರೆ. ಹಾಗಾಗಿ ಎರಡನೆಯದಾಗಿ ಮತ್ತೆ ಸೃಷ್ಟಿ ಹೇಗಾಯಿತು, ಸೃಷ್ಟಿಯಾಗುವ ಮುಂಚೆ ಈ ರೀತಿಯಾಗಿ ಇದ್ದರೂ ಕೂಡ ಮತ್ತೆ ಸೃಷ್ಟಿ ಹೇಗಾಯಿತು ಎಂಬುದು, ಅಂದರೆ ವ್ಯಕ್ತ ಸೃಷ್ಟಿಗೆ ಮೂಲವಾದಂಥ ಅವ್ಯಕ್ತ ಒಂದು ಇತ್ತು. ನಮಗೆ ಯಾವುದು ಕಣ್ಣಿಗೆ ಕಾಣುವುದಲ್ವೋ ಅದು ಅವ್ಯಕ್ತವಾದದ್ದು, ನಮಗೆ ಕಣ್ಣಿಗೆ ಕಂಡಾಗ ಅದು ನಮಗೆ ವ್ಯಕ್ತವಾಯಿತು. ಹಾಗೆ ಸೃಷ್ಟಿಯು ಅಂತೇಳುವಂಥದ್ದು ಕೂಡ ಅವ್ಯಕ್ತವಾದದ್ದು, ಮತ್ತೆ ನಮಗೆ ಅದು ವ್ಯಕ್ತವಾಯಿತು. ಇದೇ ಮೂಲವಾದಂತಹ ಪ್ರಕೃತಿ. ಮುಂದೆ ಸೃಷ್ಟಿಯ ಮೂಲ ದ್ರವ್ಯ ಸತ್ವ, ರಜಸ್ಸು, ತಮಸ್ಸು, ಈ ಮೂರು ಗುಣಗಳಿಂದ ಸಮಷ್ಟಿ ಉಂಟಾಯಿತು. ಅಂದರೆ ಈ ಯಾವುದಕ್ಕೂ ಒಂದು ಗುಣ ನಡತೆ ಅಂತೇಳುವಂಥದ್ದು ಉಂಟು, ಯಾವುದಕ್ಕೂ ಒಂದು ಗುಣಗಳು ಇವೆ. ನಾನು ಆಗಲೇ ಹೇಳಿದ ಹಾಗೆ ಬೆಂಕಿ ಮೇಲಕ್ಕೆ ಇರುವಂಥ ಗುಣ, ನೀರು ಅಂತೇಳುವಂಥದ್ದು ಮತ್ತೆ ಸಮುದ್ರಕ್ಕೆ ಬಂದು ಸೇರುವಂಥ ಗುಣ, ಆ ಮೂಲ ಗುಣ ಅಂತೇಳುವಂಥದ್ದು ಇದೆ. ಆ ಮೂಲ ಗುಣಕ್ಕೆ ಈ ಮೂರು ಗುಣಗಳು ಅಲ್ಲಿ ಮುಖ್ಯವಾದಂಥ ಕಾರಣವಾಯಿತು. ಈ ಗುಣಗಳಿಂದಲೇ ಈ ಪ್ರಪಂಚ ಅಂತೇಳುವಂಥದ್ದು ಸೃಷ್ಟಿಯಾಗಲಿಕ್ಕೆ ಸಾಧ್ಯವಾಯಿತು. ಸೃಷ್ಟಿಗೆ ಕಾರಣವಾದದ್ದು ಒಂದು ಧನಶಕ್ತಿ, ಸಂಹಾರ ಕಾರಣವಾದಂತಹ ಋಣಶಕ್ತಿ, ಮೂರನೆಯದು ಪಾಲನೆಗೆ ಕಾರಣವಾದಂತಹ ಶಕ್ತಿ. ಹೀಗೆ ಸತ್ವ, ರಜೋ, ತಮ ಈ ಮೂರು ಗುಣಗಳಿಂದ ಸೃಷ್ಟಿ ಸ್ಥಿತಿ ಸಂಹಾರಗಳು ಒಳಗೊಂಡು ಅದು ಪ್ರಪಂಚವಾಗಿ ನಿರ್ಮಾಣವಾಯಿತು, ಪ್ರಪಂಚ ಸೃಷ್ಟಿಯಾಯಿತು. ತದನಂತರ
ಅತೀಂದ್ರಿಯಕ್ಕೆ ಮಾತ್ರ ಗೋಚರನಾದಂತಹ ಸೂಕ್ಷ್ಮನಾದಂತಹ ಸನಾತನಾದಂತಹ ಪರಮಾತ್ಮನು ತಾನೇ ತಾನಾಗಿ ಅಲ್ಲಿ ಪ್ರಕಟಗೊಳಿಸಿದನು. ಅವನನ್ನು ಯಾರೂ ಸೃಷ್ಟಿಸಲಿಕ್ಕೆ ಸಾಧ್ಯವಿಲ್ಲ. ಅವನು ಮೂಲದಲ್ಲಿ ಇದ್ದ, ಆದರೆ ಅದು ಗೋಚರಕ್ಕೆ ಇರಲಿಲ್ಲ. ಯಾವಾಗ ಸೃಷ್ಟಿ ಕಾರ್ಯ ಅಂತೇಳುವಂಥದ್ದು ಪ್ರಾರಂಭವಾಯಿತು, ಆಗ ಮೂರು ಗುಣಗಳಿಂದ ಆ ಭಗವಂತ ತಾನೇ ತಾನಾಗಿ ಅಲ್ಲಿ ಪ್ರಕಟಗೊಂಡನು. ಇದು ಸೃಷ್ಟಿಯ ಮೂಲಕ್ಕೆ ಕಾರಣವಾಯಿತು. ಬಳಿಕ ವಿವಿಧ ಜೀವಿಗಳನ್ನು ಸೃಷ್ಟಿಸಬೇಕೆಂಬಂಥ ಸಂಕಲ್ಪವನ್ನು ತಾಳಿ ಮೊದಲು ಜಲವನ್ನು ಸೃಷ್ಟಿ ಮಾಡಿದ. ಅಂದರೆ ಸೃಷ್ಟಿಯ ಮೂಲದಲ್ಲಿ ಯಾವುದು ಪ್ರಾರಂಭದಲ್ಲಿತ್ತು ಅಂದರೆ ಜಲ. ಜಲ ಅಂದರೆ ನೀರು. ಹೀಗೆ ಜಲವನ್ನು ಸೃಷ್ಟಿಸಿ ಆದ ಮೇಲೆ ಅಲ್ಲಿ ಸೃಷ್ಟಿಯ ಬೀಜವನ್ನು ಆ ಜಲದಲ್ಲಿ ಬಿತ್ತಿದನು, ಜಲದಲ್ಲಿ ಇರಿಸಿದನು. ಯಾಕಂದರೆ ಈ ನಾವು ಮಳೆ ಅಂತೇಳುವಂಥದ್ದು ಯಾಕೆ, ಈ ಮಳೆ ಅಂತೇಳುವಂಥದ್ದು ಬಂದ ಕೂಡಲೇ ನಾನಾ ರೀತಿಯಾದಂಥ ಕ್ರಿಮಿ ಕೀಟ ಪ್ರಾಣಿಗಳು ಅಲ್ಲಿ ಹುಟ್ಟಲ್ಪಡ್ತವೆ. ನಮಗೆ ಅದುವರೆಗೂ ಯಾವುದೇ ಇಂತಹ ಕ್ರಿಮಿ ಕೀಟಗಳು ನಮಗೆ ಕಣ್ಣಿಗೆ ಕಾಣಲಿಕ್ಕೆ ಸಿಕ್ಕುವುದಿಲ್ಲ. ಒಂದು ಮಳೆ ಬಂದಾಗ ಸಸ್ಯ ಸಂಕುಲಗಳಾಗಲಿ ಎಲ್ಲವೂ ಕೂಡ ನಮಗೆ ಗೋಚರವಾಗದಿದ್ದಂತಹ ಕೆಲವು ಸಸ್ಯಗಳಾಗಲಿ ಪ್ರಾಣಿ ಪಕ್ಷಿಗಳಾಗಲಿ ನಮಗೆ ಕಣ್ಣಿಗೆ ಕಾಣ್ತೇವೆ. ಅಂದರೆ ಈ ಮೂಲವಾದಂತಹ ಸೃಷ್ಟಿಯ ಬೀಜವನ್ನು ಅಲ್ಲಿ ಭಗವಂತ ಜಲದಲ್ಲಿ ಇರಿಸಿದನು ಎಂಬುದಕ್ಕೆ ನಮಗೆ ಪ್ರತ್ಯಕ್ಷವಾದಂತಹ ಸಾಕ್ಷಿ ತನ್ಮೂಲಕ ನಮಗೆ ವೇದ್ಯವಾಗುತ್ತದೆ. ಹಾಗೆ ತದಂಡ ಭವದೇಮಂ ಸಹಸ್ರಾಂಶ ಸಮಪ್ರಭಂ ತಸ್ಮಿಂ ಜಜ್ಞೆ ಸ್ವಯಂ ಬ್ರಹ್ಮ ಸರ್ವಲೋಕ ಪಿತಾಮಹ ಅಂತ. ಹೀಗೆ ಸೃಷ್ಟಿಯ ಬೀಜವನ್ನು ಜಲದಲ್ಲಿ ಇರಿಸಿದ ಬಳಿಕ ಆ ಸೃಷ್ಟಿ ಬೀಜವು ಸೂರ್ಯನಂತೆ ತಳತಳನೆ ಹೊಳೆಯುತ್ತ ಚಿನ್ನದ ಮೊಟ್ಟೆಯಾಯಿತು. ಬೀಜವನ್ನು ಜಲದಲ್ಲಿ ಇರಿಸಿದಾಗ ಅದು ಮುಂದೆ ತಳತಳನೆ ಹೊಳೆಯುವಂಥ ಸೂರ್ಯಕಾಂತಿಗೆ ಸಮಾನವಾದಂತಹ ಮೊಟ್ಟೆಯಾಯಿತು. ಆ ಅಂಡದಿಂದ ಸೃಷ್ಟಿಕರ್ತನಾದಂತಹ ಬ್ರಹ್ಮನು ಅಲ್ಲಿ ಪ್ರಕಟಗೊಂಡನು, ಅಥವಾ ಆತನ ಜನನವಾಯಿತು. ಹಾಗೆ ನೀರಿಗೆ ನಾರ ಎಂದು ಕರೆಯುತ್ತಾರೆ. ಜೀವಿಗಳೆಲ್ಲವೂ ನೀರಿನಿಂದಲೇ ಹುಟ್ಟುತ್ತವೆ. ಈ ಜಲವೇ ಹಿಂದೆ ಅಂದರೆ ಪ್ರಕೃತಿ ಸೃಷ್ಟಿಯಾಗುವ ಮುಂಚೆ ಆ ಜಲವು ಭಗವಂತನಿಗೆ ಆಶ್ರಯ ಸ್ಥಾನವಾದ್ದರಿಂದ ಆತನನ್ನು ನಾರಾಯಣ ಎಂಬುದಾಗಿ ಅಲ್ಲಿ ಕರೆಯುತ್ತಾರೆ. ನಾರಾಯಣ ಎಂದು ಕರೆದ ನಂತರ ನಾರಾಯಣಂ ಯಸ್ಯ ಸ ನಾರಾಯಣ ಅಂತ. ಅಂದರೆ ಜಲವೇ ಯಾರ ಆಶ್ರಯವಾಗಿತ್ತು ಅವನೇ ನಾರಾಯಣನು ಎಂಬುದಾಗಿ ಋಷಿಮುನಿಗಳು ಆತನನ್ನು ಕೊಂಡಾಡಿದರು. ಆ ಚಿನ್ನದಂತ ಅಂದರೆ ಯಾವಾಗ ಭಗವಂತನು ಚಿನ್ನದ ಅಂಡದಲ್ಲಿ ಪ್ರಕಟಗೊಂಡನು, ಆ ಅಂಡದಲ್ಲಿ ಬ್ರಹ್ಮನು ಬಹಳ ಸಹಸ್ರ ವರ್ಷಗಳ ಕಾಲ ಅಲ್ಲಿ ತಪಸ್ಸನ್ನು ಆಚರಿಸಿ ಈ ತಪಸ್ಸಿನನ್ನು ಮಾಡಿದ ನಂತರ ಅಲ್ಲಿ ತನ್ನನ್ನು ಸೃಜಿಸಿದ ಶಕ್ತಿಯನ್ನು ಧ್ಯಾನ ಮಾಡುತ್ತಾ, ಯಾರು ಅವನ ಸೃಷ್ಟಿಗೆ ಕಾರಣರಾಗ್ತಾರೋ ಆ ತಪಸ್ಸನ್ನ ಮೂಲಕ ಆತನು ಧ್ಯಾನ ಮಾಡುತ್ತಾ ಆ ಅಂಡವನ್ನು ಎರಡು ಭಾಗಗಳನ್ನಾಗಿ ಅಲ್ಲಿ ಮಾಡುವಂಥದ್ದು. ಹೀಗೆ ಎರಡು ಭಾಗಗಳಾದ ನಂತರ ಎರಡು ಖಂಡಗಳನ್ನಾಗಿ ಮಾಡಿದ ನಂತರ ಆ ಎರಡು ಖಂಡಗಳಿಂದ ದ್ಯೂಲೋಕವನ್ನು ಹಾಗೂ ಭೂಮಿಯನ್ನು ನಿರ್ಮಿಸಿದನು. ಮಧ್ಯದಲ್ಲಿ ಆಕಾಶವು ಅಲ್ಲಿ ಗೋಚರಿಸಿತು, ಆಕಾಶವು ಅಲ್ಲಿ ಸೃಷ್ಟಿಯಾಯಿತು. ಹಾಗೆ ತದನಂತರ ನಾಲ್ಕು ದಿಕ್ಕುಗಳನ್ನು ಎಂಟು ದಿಕ್ಕುಗಳನ್ನು ಹಾಗೂ ಶಾಶ್ವತವಾದಂಥ ಸಮುದ್ರವನ್ನು ಅಲ್ಲಿ ನಿರ್ಮಿಸಿದ. ಯಾಕಂದರೆ ಜಲ ಅಂತೇಳುವಂಥದ್ದು ಬಹಳ ವಿಶೇಷವಾಗಿ ಬೇಕಾಗ್ತದೆ. ಜಲ ಇಲ್ಲದಿದ್ದರೆ ಪ್ರಾಣಿಗಳು ಬದುಕಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಮಧ್ಯಭಾಗದಲ್ಲಿ ಆಕಾಶವನ್ನು ಎಂಟು ದಿಕ್ಕುಗಳನ್ನು ನಿರ್ಮಾಣವಾದ ನಂತರ ಸಂಕಲ್ಪ ವಿಕಲ್ಪಗಳಿಂದ ಕೂಡಿದ ಮನಸ್ಸನ್ನು ಆತ ಸೃಷ್ಟಿ ಮಾಡಿದ. ಯಾಕಂದರೆ ಪ್ರತಿಯೊಂದು ಯೋಚಿಸಲಿಕ್ಕೂ ಕೂಡ ಏನೇ ಕಾರ್ಯ ಮಾಡುವುದಕ್ಕೂ ಅಲ್ಲಿ ಮನಸ್ಸು ಅಂತೇಳುವಂಥದ್ದು ಬೇಕು. ಹಾಗಾಗಿ ಮನಸ್ಸನ್ನು ಕೂಡ ಅಲ್ಲಿ ಭಗವಂತನು ಸೃಷ್ಟಿಸಿದನು. ಹಾಗೆ ಅಹಂಕಾರವನ್ನು ಹಾಗೂ ಅಹಂಕಾರಕ್ಕೆ ಆಶ್ರಯನಾದಂತಹ ಜೀವಾತ್ಮನನ್ನು ಅಲ್ಲಿ ಅಭಿವ್ಯಕ್ತಿಗೊಳಿಸಿದನು. ಯಾವುದೋ ಒಂದು ಸೃಷ್ಟಿಸಿದ ನಂತರ ಅದನ್ನು ಧರಿಸಲಿಕ್ಕೆ ಒಂದು ಜೀವಾತ್ಮ ಅಂತೇಳುವಂಥದ್ದು ಬೇಕು, ಜೀವಿ ಬೇಕು. ಹಾಗಾಗಿ ಅಲ್ಲಿ ಜೀವಿಯನ್ನು ಅಲ್ಲಿ ಸೃಷ್ಟಿಗೊಳಿಸಿದನು. ತದನಂತರ ಮಹತ್ವವನ್ನು ಸೃಜಿಸಿದನು. ಸತ್ವ ರಜಸ್ಸು ಹಾಗೂ ತಮೋಗಳೆಂಬಂಥ ತ್ರಿಗುಣಗಳಿಂದ ಕೂಡಿದಂಥ ಸರ್ವ ಸೃಷ್ಟಿಯನ್ನು ಪಂಚೇಂದ್ರಿಯಗಳನ್ನು ಹಾಗೂ ಅವುಗಳಿಗೆ ವಿಷಯವಾದಂಥ ಈ ಪಂಚೇಂದ್ರಿಯ ಅಂತೇಳುವಂಥದ್ದು ಸೃಷ್ಟಿಯಾದ ನಂತರ ಈ ಕಣ್ಣು ಅಂತ ಭಗವಂತ ಕೊಟ್ಟ ಮೇಲೆ ಆ ಕಣ್ಣನ್ನು ನೋಡುವುದಕ್ಕೆ ದೃಶ್ಯಗಳು ಬೇಕು. ಕಿವಿಯನ್ನು ಉಂಟು ಮಾಡಿದ ನಂತರ ಕಿವಿಯಲ್ಲಿ ಕೇಳುವುದಕ್ಕೆ ಶಬ್ದ ಅಂತ ಹೇಳುವಂಥದ್ದು ಬೇಕು. ಹಾಗೆ ನಾಲಿಗೆಗೆ ರಸ ಅಂತೇಳುವಂಥದ್ದು ಬೇಕು. ಹೀಗೆ ಪ್ರತಿಯೊಂದು ಪಂಚೇಂದ್ರಿಯಗಳಿಗೂ ಬೇಕಾದಂತಹ ವಿಷಯಗಳನ್ನು ಅಲ್ಲಿ ಸೃಷ್ಟಿ ಮಾಡಿದನು.
ಮತ್ತು ಅಮಿತ ಸಾಮರ್ಥ್ಯವುಳ್ಳಂಥ ಅಹಂಕಾರ ಹಾಗೂ ಪಂಚ ತನ್ಮಾತ್ರಗಳಿಂದ ನಿರ್ಮಿತವಾದ ಪೃಥ್ವಿ ಆಪ್ ತೇಜ ವಾಯು ಆಕಾಶದಲ್ಲಿರುವ ಹೀಗೆ ಸಮಸ್ತ ವಸ್ತುಗಳನ್ನು ಕೂಡ ಅಲ್ಲಿ ಜೀವಿಯ ಮೂಲಕ ಅಲ್ಲಿ ಸೃಷ್ಟಿಸಿದನು. ಜೀವಿಗಳ ನಿರ್ಮಾಣ ಆಯಿತು. ನಮ್ಮ ದೇಹವು ಆರು ತತ್ವಗಳನ್ನು ಆಶ್ರಯಿಸಿ ಇಂದ್ರಿಯಗಳನ್ನು ಹೊಂದುವುದರಿಂದ ಈ ಜೀವಾತ್ಮನ ದೇಹವನ್ನು ನಾವು ಶರೀರ ಅಂತ ಹೇಳುವಂಥದ್ದು ಕರಿತೇವೆ. ಒಂದು ಶರೀರ ಅಂತ ಆಗಬೇಕಾದ್ರೆ ಈ ಆರು ತತ್ವಗಳು ಕೂಡ ಸೇರಿಕೊಂಡಿರಬೇಕು. ಆಗ ಆ ಶರೀರಕ್ಕೆ ಒಂದು ವಿಶೇಷವಾದಂಥ ಶಕ್ತಿ ಸಾಮರ್ಥ್ಯ ಅಂತ ಹೇಳುವಂಥದ್ದು ಬರ್ತದೆ. ಅದು ಶರೀರ ಅಂತ ಅನ್ನಿಸಿಕೊಳ್ಳಪಡ್ತದೆ. ಹೀಗೆ ಉಂಟಾದಂತಹ ಶರೀರದಲ್ಲಿ ಪಂಚ ಮಹಾಭೂತಗಳು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡುತ್ತಾ ಅವುಗಳ ಕೆಲಸಗಳನ್ನು ನಿರ್ವಹಿಸುತ್ತಾ ಮನಸ್ಸು ತನ್ನ ಸೂಕ್ಷ್ಮ ಅವಯವಗಳಿಂದ ಹೊಮ್ಮುತ್ತಾ ಸೃಷ್ಟಿಯ ಕ್ರಿಯೆಯಲ್ಲಿ ಅದು ಮತ್ತೆ ಪ್ರವೇಶಿಸುತ್ತದೆ. ಮುಂದೆ ಅದು ಸಹಕಾರಿಯಾಗ್ತದೆ. ಹೀಗೆ ಸೃಷ್ಟಿಸಲ್ಪಟ್ಟ ವಸ್ತುಗಳ ಹೆಸರನ್ನು ಹಾಗೂ ಕರ್ಮಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ವೇದಗಳಲ್ಲಿ ನಿರ್ದೇಶಿತವಾದಂಥ ಶಬ್ದವನ್ನು ತಿಳಿದುಕೊಂಡು ಬ್ರಹ್ಮನು ಸೃಷ್ಟಿಸಿದರು. ಅಂದರೆ ಈ ಪ್ರಪಂಚದಲ್ಲಿ ಏನು ಸೃಷ್ಟಿ ಉಂಟು ಅಂತಾದರೂ ಕೂಡ ಅದೆಲ್ಲವೂ ಕೂಡ ನಮ್ಮ ಜೀವನ ಶೈಲಿಯಾಗಲಿ ಪ್ರತಿಯೊಂದು ಒಳಿತು ಕೆಡಕು ನಾವು ಏನೆಲ್ಲ ನಾವು ಕಾಣ್ತೇವೆ ನೋಡ್ತೇವೆ ಕೇಳ್ತೇವೆ ಇವೆಲ್ಲವೂ ಕೂಡ ಅದು ವೇದದಲ್ಲಿ ಹೇಳಿರುವಂಥ ವಿಚಾರ. ಅದನ್ನೇ ಬ್ರಹ್ಮ ಅಲ್ಲಿ ತಿಳಿದುಕೊಂಡು ಆ ವೇದದಲ್ಲಿ ಹೇಳಿರುವ ವಿಚಾರಗಳನ್ನೇ ಅಲ್ಲಿ ಸೃಷ್ಟಿಯಲ್ಲಿ ಅದು ಆತ ಅಳವಡಿಸಿಕೊಂಡು ಅದನ್ನು ನಿರ್ಮಿಸಿದನು ಎಂಬುದಾಗಿ ನಮ್ಮ ಹಿರಿಯರು ಅದನ್ನು ನಮಗೆ ಪ್ರಕಟಗೊಳಿಸಿದ್ದಾರೆ, ಅದನ್ನು ನಮಗೆ ತಿಳಿ ಹೇಳಿದ್ದಾರೆ. ಹಾಗೆ ಮುಂದೆ ಕಾಲವನ್ನು ಕಾಲದ ವಿಭಾಗವನ್ನು ಅಂದರೆ ಕಾಲ ಅಂದರೆ ಏನು ನಾವೆಲ್ಲ ಹೇಳ್ತೇವೆ ಅಂದರೆ ಸಂವತ್ಸರ. ಒಂದು ವರ್ಷ ಅಂತೇಳಿದರೆ ಅಲ್ಲಿ ಸಂವತ್ಸರ, ಆನಂತರ ತಿಂಗಳು ಅಂದರೆ ಋತು, ಆಯನ ಇತ್ಯಾದಿಗಳನ್ನು, ನಕ್ಷತ್ರ ಗ್ರಹ ನದಿ ಸಾಗರ ಪರ್ವತಗಳನ್ನು, ಸಮತಟ್ಟಾದಂತಹ ಮತ್ತು ಸಮತಟ್ಟಾಗಿಲ್ಲದಂತಹ ಗುಡ್ಡ ಪರ್ವತ ತಗ್ಗು ಪ್ರದೇಶ ಎತ್ತರ ಪ್ರದೇಶ ಈ ರೀತಿಯಾದಂಥ ವಿಚಾರಗಳನ್ನು ಅಥವಾ ಪ್ರದೇಶಗಳನ್ನು ಅಲ್ಲಿ ಭಗವಂತ ನಿರ್ಮಿಸಿದ. ಅಂದರೆ ಇದನ್ನೇ ಪ್ರಕೃತಿ ಅಂತ ಹೇಳುವಂಥದ್ದು. ಕೇವಲ ಸಮತಟ್ಟಾಗಿದ್ದಂಥ ಪ್ರದೇಶ ನಿರ್ಮಿಸಿದರೆ ಆಗಲಿಕ್ಕಿಲ್ಲ, ಜನರು ಬದುಕಲಿಕ್ಕೆ ಸಾಧ್ಯವಿಲ್ಲ. ಬಹಳಷ್ಟು ಮಳೆ ಬಂತು, ಕೇವಲ ಸಮತಟ್ಟಾದಂಥ ಮಳೆ ಉಂಟು, ಎಲ್ಲ ಕಡೆಯೂ ಜಲಾವೃತವಾಯಿತು, ಹಾಗಾದರೆ ಮನುಷ್ಯ ಬದುಕುವಂಥದ್ದೇ ಇಲ್ಲ. ಹಾಗೆ ಬಹಳಷ್ಟು ಎತ್ತರವಾದಂಥ ಪ್ರದೇಶ ಇದ್ದರೆ ಸಮತಟ್ಟಾದ ಪ್ರದೇಶ ಬೇಕು, ಬೆಳೆ ಬೆಳಿಬೇಕು, ಆತನ ಜೀವನೋಪಾಯವನ್ನು ಕಂಡುಬೇಕು, ಎಲ್ಲ ತರನಾದಂಥ ಪ್ರಾಣಿ ಪಕ್ಷಿಗಳು ಕೂಡ ಈ ಪ್ರಪಂಚದಲ್ಲಿ ಬದುಕಬೇಕು, ಅದಕ್ಕೆ ಎಲ್ಲ ರೀತಿಯಾದಂಥ ವಾತಾವರಣವಾಗಲಿ ಪ್ರದೇಶವಾಗಲಿ ಅಲ್ಲಿ ಆಗುವುದಿಲ್ಲ. ಕಾಡು ಅಂತ ಇದ್ದರೆ ಅಲ್ಲಿ ಕಾಡು ಪ್ರಾಣಿಗಳು ಮಾತ್ರ ಇರುವಂಥದ್ದು, ಅಲ್ಲಿ ಕಾಡು ಪ್ರಾಣಿಗಳು ಬದುಕಬೇಕಾದರೆ ಅಲ್ಲಿ ಕೂಡ ಸಾಧು ಪ್ರಾಣಿಗಳು ಇರಬೇಕು, ಕ್ರೂರ ಪ್ರಾಣಿಗಳು ಇರಬೇಕು, ಪಕ್ಷಿಗಳಿರಬೇಕು. ಹಾಗೆ ಮರ ಗಿಡಗಳಲ್ಲೂ ಕೂಡ ಅಲ್ಲಿ ವಿಶೇಷವಾದಂಥ ಹಣ್ಣುಗಳು ಬಿಡಬೇಕು. ಇವೆಲ್ಲವೂ ಕೂಡ ಪ್ರತಿಯೊಂದಕ್ಕೂ ಪೂರಕವಾದಂಥ ವಿಚಾರ. ಈ ಅದಕ್ಕಾಗಿ ಸೃಷ್ಟಿಯಲ್ಲಿ ಭಗವಂತ ಸೃಷ್ಟಿ ಮಾಡುವಾಗಲೇ ಈ ರೀತಿಯ ಜ್ಞಾನವನ್ನು ಹೊಂದಿ ಅಲ್ಲಿ ಸೃಷ್ಟಿ ಮಾಡಿದನು. ಹಾಗೆ ಕರ್ಮಗಳ ಅರಿವು ಉಂಟಾಗುವುದಕ್ಕೆ ಧರ್ಮವನ್ನು ಅಧರ್ಮವನ್ನು ಸೃಷ್ಟಿಸಿದನು. ಅಂದರೆ ಮನುಷ್ಯನಿಗೆ ಒಳ್ಳೆಯದು ಯಾವುದು, ನಮಗೆ ಜೋರು ಬಾಯಾರಿಕೆ ಆಯಿತು, ಬಾಯಾರಿಕೆ ಆದಾಗ ನೀರು ಕುಡಿದ್ರೆ ಮಾತ್ರ ಅದು ರುಚಿಯಾಗುವಂಥದ್ದು. ಅದೇ ರೀತಿ ಕೆಟ್ಟ ಕರ್ಮ ಅಂತ ಇದ್ದರೆ ಮಾತ್ರ ಅವನದ್ದು ಕರ್ಮ ಒಳ್ಳೆಯದು ಅಂತ ಆಗ್ತದೆ. ಒಳ್ಳೆಯವ ಅಂತ ಹೇಳುವವನು ಒಬ್ಬರು ಇರಬೇಕಾದ್ರೆ ಒಬ್ಬ ಕೆಟ್ಟ ಗುಣದವನು ಇರಬೇಕು, ಆಗ ಮಾತ್ರ ಇವನು ಒಳ್ಳೆಯವನಂತ ಗೊತ್ತಾಗುವಂಥದ್ದು. ಅದಕ್ಕೋಸ್ಕರ ಭಗವಂತ ಸೃಷ್ಟಿಸುವಾಗಲೇ ಒಳ್ಳೆಯದು ಕೆಟ್ಟದು ಎಂಬ ಎರಡನ್ನೂ ಕೂಡ ಅಲ್ಲಿ ಸೃಷ್ಟಿ ಮಾಡಿದನು. ಹಾಗೆ ಧರ್ಮವನ್ನು ಅಧರ್ಮವನ್ನು ಅಲ್ಲಿ ಸೃಷ್ಟಿಸಿದ. ಹಾಗಾದರೆ ಪ್ರಪಂಚದಲ್ಲಿ ಅಧರ್ಮ ಅಂತ ಹೇಳುವಂಥದ್ದು ಯಾವನೋ ಒಬ್ಬನಿಂದ ಬಂದ ಗುಣ ಅಲ್ಲ, ಅದು ಭಗವಂತನು ಮೂಲವಾಗಿ ಸೃಷ್ಟಿಸಿದಂತಹ ಒಂದು ಗುಣ. ಅದೇ ರೀತಿ ಧರ್ಮವಂತ ಅಂತ ಹೇಳುವಂಥದ್ದು ಕೂಡ ಯಾವನೋ ಧರ್ಮವಂತ ತಾನು ಕಂಡುಕೊಂಡ ಗುಣ ಅಲ್ಲ, ಭಗವಂತ ಸೃಷ್ಟಿ ಮಾಡಿದಂತಹ ಗುಣ ಆಗ್ತದೆ. ಹಾಗೆ ಸುಖ ಮತ್ತು ದುಃಖ ಮೊದಲಾದಂಥ ದ್ವಂದ್ವಗಳಿಂದ ಪ್ರಜೆಯನ್ನು ಯುಕ್ತಗೊಳಿಸಿದನು, ಪ್ರಜೆಗಳನ್ನು ಅಲ್ಲಿ ಸೃಷ್ಟಿಸಿದ. ಅಂದರೆ ನಾವು ಇಲ್ಲಿ ಕೆಲವರಿಗೆ ಇದನ್ನು ಕೇಳಿದಾಗ ಮನಸ್ಸಿಗೆ ಬರ್ಬೋದು, ಹಾಗಾದರೆ ಇಲ್ಲಿ ದೇವರೇ ಎಲ್ಲ ಸೃಷ್ಟಿ ಮಾಡಿದ್ದಾನೆ, ನಾವು ತಪ್ಪು ಮಾಡಿದ್ರೇನು ಅಲ್ಲಿ ತಪ್ಪು ಆಗಲಿಕ್ಕಿಲ್ಲ ಅಂತ. ಆದರೆ ಭಗವಂತ ಇವೆಲ್ಲವನ್ನು ಸೃಷ್ಟಿ ಮಾಡಿದ, ಅಂದರೆ ಎಲ್ಲವೂ ನಮ್ಮ ಮುಂದಿಟ್ಟಿದ್ದಾನೆ. ಆದರೆ ಪ್ರಪಂಚದಲ್ಲಿ ಇರುವಂಥ ಎಲ್ಲ ವಸ್ತುಗಳು ಕೂಡ ಮಾನವ ಭೋಜ್ಯಕ್ಕಾದರೂ ಕೂಡ ಅದರಲ್ಲಿ ಭೋಜ್ಯ ಯಾವುದು ಅಭೋಜ್ಯ ಯಾವುದು ಎಂಬುದನ್ನು ತಿಳಿದು ವರ್ತಿಸತಕ್ಕವನೇ ಸುಕೃತಿಯನ್ನು ಪಡೆಕೊಳ್ಳುವನು ಅಂತ. ನಮಗೆ ಅನೇಕ ರೀತಿಯಾದಂಥ ಕಾಯಿಲೆಗಳಿರ್ತವೆ, ಕಾಯಿಲೆಗಳು ಇದ್ದಂಥ ಸಂದರ್ಭದಲ್ಲಿ ನಾವು ಯಾವುದು ತಿಂದರೆ ಒಳ್ಳೆಯದು ಯಾವುದನ್ನು ಬಿಟ್ಟರೆ ಒಳ್ಳೆಯದೆಂಬಂಥ ಜ್ಞಾನ ಇದ್ದಾಗ
ಆಗ ನಮಗೆ ಬಹಳಷ್ಟು ದಿನ ಚೆನ್ನಾಗಿ ನಮಗೆ ಬದುಕಲಿಕ್ಕೆ ಸಾಧ್ಯ ಉಂಟು. ಕೇವಲ ನಾಲಿಗೆ ಬಯಸುತ್ತದೆ ಎಂಬುದಕ್ಕಾಗಿ ನಮ್ಮ ದೇಹಕ್ಕೆ ಆಗದಂತಹ ತಿಂಡಿಯನ್ನು ತೀರ್ಥವನ್ನು ನಾವು ಸ್ವೀಕಾರ ಮಾಡಿತ್ತು ಅಂತಾದರೆ ನಾವು ಆದಷ್ಟು ಬೇಗ ಅನೇಕ ತರನಾದಂಥ ಕಷ್ಟಕ್ಕೆ ತುತ್ತಾಗಬೇಕಾಗ್ತದೆ. ಇದರಿಂದ ಆರೋಗ್ಯವನ್ನು ನಾವು ಕೆಡಿಸಿಕೊಳ್ಬೇಕಾಗ್ತದೆ. ಹಾಗಂತ ಭಗವಂತ ಒಳ್ಳೆಯದನ್ನು ಸೃಷ್ಟಿ ಮಾಡಿದ, ಕೆಟ್ಟದ್ದನ್ನು ಸೃಷ್ಟಿ ಮಾಡಿದ ಎಂಬತ್ತ ಕಾರಣಕ್ಕಾಗಿ ನಾವು ಕೆಟ್ಟದ್ದು ಮಾಡಿದರೆ ತೊಂದರೆ ಇಲ್ಲ ಎಂಬಂಥ ಚಿಂತನೆಯನ್ನು ಯಾವತ್ತೂ ಕೂಡ ಮಾಡಬಾರದು. ಹಾಗೆ ಸುಖ ದುಃಖ ಹಿಂಸೆ ಅಹಿಂಸೆ, ಮೃದುತ್ವ ಹಾಗೂ ಕ್ರೌರತ್ಯವು, ಧರ್ಮ ಹಾಗೂ ಅಧರ್ಮವು, ಸತ್ಯ ಹಾಗೂ ಅಸತ್ಯ, ಈ ಗುಣಗಳು ಆದಿ ಸೃಷ್ಟಿಯಲ್ಲಿ ಯಾವ ಯಾವ ಜೀವಿಗೆ ದೊರೆತಿದ್ದವು ಪುನಃ ಸೃಷ್ಟಿಯಲ್ಲೂ ಆ ಜೀವಿಯು ಅದೇ ಗುಣಗಳನ್ನು ಹೊಂದಿರುತ್ತದೆ. ಅಂದರೆ ನಾವೊಂದು ಹಾಗಲಕಾಯಿ ಅಂತಲೇ ತೆಗೆದುಕೊಳ್ಳುವ, ಈ ಹಾಗಲಕಾಯಿ ಅಂತೇಳುವಂಥದ್ದು ಭಗವಂತ ಸೃಷ್ಟಿ ಮಾಡುವಾಗ ಅದರಲ್ಲಿ ಕಹಿಯಾದ ಗುಣವನ್ನು ಆತ ಇಟ್ಟಿರ್ತಾನೆ. ಕಹಿಯಾದ ಗುಣವುಳ್ಳಂಥ ಹಾಗಲಕಾಯಿ ಮತ್ತೆ ಮತ್ತೆ ಅದು ನಾವು ಅದರ ಬೀಜ ಮೂಲಕ ಮುಂದೆ ಅದನ್ನು ಮಾಡಿದಾಗ ಮತ್ತೆ ಪುನಃ ಅದು ಅದೇ ಗುಣಗಳನ್ನು ಅದು ಮತ್ತೆ ಮತ್ತೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಹಾಗೆ ಮಾವಿನ ಹಣ್ಣಾಗಿರಲಿ, ಇತರ ಹಣ್ಣುಗಳಾಗಲಿ, ಅದೇ ರೀತಿ ಮನುಷ್ಯ ಹಾಗೂ ಜೀವಿಗಳು. ಒಂದು ಸಿಂಹ ಅಂತೇಳಿ ಇದ್ದರೆ ಆ ಸಿಂಹದ ಒಂದು ವಂಶ ಅಂತೇಳುವುದು ಮತ್ತೆ ಮತ್ತೆ ಅದೇ ಗುಣಗಳನ್ನು ಹೊಂದಿರುತ್ತದೆ. ಈ ರೀತಿಯಾಗಿ ಎಲ್ಲ ಗುಣಗಳು ಕೂಡ ಅದು ಪುನರಾವರ್ತನೆಯನ್ನು ಹೊಂದಲಿಕ್ಕೆ ಆ ಭಗವಂತ ಈ ರೀತಿಯಾದಂಥ ಸೃಷ್ಟಿ ಮಾಡಿದ್ದಾನೆ. ಅದೇ ಗುಣಗಳು ಮತ್ತೆ ಪುನರಾವರ್ತನೆ ಆಗುವಂಥದ್ದು. ಹಾಗೆ ವಸಂತಾದಿ, ಉದಾಹರಣೆಗೆ ವಸಂತಾದಿ ಋತುಗಳು ತಮ್ಮ ಋತುವಿನ ಚಿಹ್ನೆಯನ್ನು ತಾವಾಗಿಯೇ ಸೂಕ್ತ ಕಾಲದಲ್ಲಿ ಅಲ್ಲಿ ಪಡ್ಕೊಳ್ತವೆ. ಹೀಗೆ ವಸಂತ ಮಾಸದಲ್ಲಿ ಹೇಗೆ ಮರ ಗಿಡಗಳು ಚಿಗುರ್ತಾವೋ ಅದೇ ರೀತಿಯಾಗಿ ಪ್ರತಿಯೊಂದು ಜೀವಿಯು ಕೂಡ ಅದರ ಮೂಲ ಸ್ವಭಾವಕ್ಕೆ ಅನುಗುಣವಾಗಿ ಅಲ್ಲಿ ವರ್ತಿಸುವಂಥದ್ದು ಕಾಣ್ಬೋದು. ಹಾಗೆ ಪ್ರಾಣಿಗಳು ಕೂಡ ತಮಗೆ ಸಹಜವಾದಂಥ ಕರ್ಮಗಳನ್ನು ಹುಟ್ಟಿನೊಂದಿಗೆ ಪಡೆದುಕೊಳ್ಳುತ್ತವೆ. ಸೃಷ್ಟಿಕರ್ತ ಬ್ರಹ್ಮನು ತನ್ನ ದೇಹವನ್ನು ಎರಡು ಭಾಗ ಮಾಡಿ ಅರ್ಧದಿಂದ ಪುರುಷನು, ಇನ್ನರ್ಧದಿಂದ ಸ್ತ್ರೀಯೂ ಆದನು. ಆ ಸ್ತ್ರೀ ರೂಪದಲ್ಲಿ ವಿರಾಟ್ ಎಂಬವನನ್ನು ಸೃಷ್ಟಿಸಿದ. ಅಂದರೆ ಪ್ರಥಮವಾಗಿ ಯಾರು ಅಂದರೆ ವಿರಾಟ್ ಪುರುಷನ ಅಲ್ಲಿ ಪ್ರಥಮವಾಗಿ ಸೃಷ್ಟಿಸಿದನು. ಆ ವಿರಾಟ ಪುರುಷನು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ನಂತರ ಅವನಿಂದ ಮನು ಎಂಬಾತನನ್ನು ಸೃಷ್ಟಿಸಿದನು. ಮನು ಕೂಡ ಮತ್ತೆ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ, ತಪಸ್ಸು ಯಾಕೆ ಮಾಡುವಂತಂದರೆ ಜ್ಞಾನವನ್ನು ಪಡೆಕೊಳ್ಳುವಾಗ, ಈ ತಪಸ್ಸಿನ ಫಲದಿಂದ ಉಂಟಾದಂತಹ ಜ್ಞಾನದಿಂದ ಮನು ಕೂಡ ಅಲ್ಲಿ ಪ್ರಜೆಗಳನ್ನು ಸೃಷ್ಟಿಸುವಂಥ ಇಚ್ಛೆಯನ್ನು ಹೊಂದಿದನಾಗಿ ಅಲ್ಲಿ ಪ್ರಜಾಪತಿಗಳಾದಂಥ 10 ಜನ ಮಹರ್ಷಿಗಳನ್ನು ಮನುವು ಸೃಷ್ಟಿ ಮಾಡಿದ. ಹಾಗಾದರೆ ಮೊದಲು ಮನುವಿನ ಸೃಷ್ಟಿಯಾಯಿತು, ಮದುವಿನ ನಂತರ ಆತ ಮತ್ತೆ ಪ್ರಜೆಗಳನ್ನು ಸೃಷ್ಟಿ ಮಾಡುವುದಕ್ಕಾಗಿ 10 ಜನ ಮಹರ್ಷಿಗಳನ್ನು ಅಲ್ಲಿ ಸೃಷ್ಟಿ ಮಾಡಿದನು. ಇವರು ಮಹಾತೇಜಸ್ವಿಗಳಾದಂಥ 7 ಮನುಗಳನ್ನು, ದೇವತೆಗಳನ್ನು, ದೇವತಾ ಸಮೂಹವನ್ನು, ಮಹರ್ಷಿಗಳನ್ನು ಮತ್ತೆ ಪುನಃ ಸೃಷ್ಟಿ ಮಾಡಿದರು. ಹಾಗೆ ತದನಂತರ ಯಕ್ಷ, ರಾಕ್ಷಸ, ಸುರ, ನರ, ಕಿನ್ನರ, ಕೆಂಪುರುಷ ಮುಂತಾದವರೆಲ್ಲರೂ ಕೂಡ ಮತ್ತೆ ಸೃಷ್ಟಿ ಆಗಲಿಕ್ಕೆ ಅಲ್ಲಿ ಸಾಧ್ಯವಾಯಿತು. ಯಕ್ಷರನ್ನು, ನಾಗರನ್ನು, ಹೀಗೆ ಪ್ರಕೃತಿಯಲ್ಲಿರುವಂಥ ಪ್ರತಿಯೊಂದು ಜೀವಿಯು ಕೂಡ ಅಲ್ಲಿ ಸೃಷ್ಟಿಯಾಯಿತು. ಮುಂದೆ ಪ್ರಜಾಪತಿಗಳು ಸ್ಥಾವರ ಜಂಗಮಾತ್ಮಕವಾದಂಥ ಈ ಜಗತ್ತನ್ನು ತಮ್ಮ ತಮ್ಮ ಉಚಿತವಾದಂಥ ಕರ್ಮದಲ್ಲಿ ತೊಡಗಿಸಿಕೊಂಡು ಪ್ರಾಣಿ ಪ್ರಪಂಚವನ್ನು ಮತ್ತೆ ಸೃಷ್ಟಿಸಿತು. ಋಷಿಮುನಿಗಳು, ಮನುಷ್ಯರು ಇವರೆಲ್ಲ ಆಯಿತು, ಪ್ರಾಣಿ ಪ್ರಪಂಚ. ಹೀಗೆ ಆದ್ಯಸ್ತು ಮಹತ ಸರ್ಗೋ ಗುಣ ವೈಷಮ್ಯ ನಾಮಕ ಅಂತ ಅಂದರೆ ಸೃಷ್ಟಿಯಲ್ಲಿ ಪ್ರಳಯ ಕಾಲದಲ್ಲಿ ಸುಪ್ತವಾಗಿದ್ದಂಥ ಗುಣತ್ರಯಗಳಲ್ಲಿ ಚಾಲನೆ ಉಂಟಾದಾಗ ಈ ಮೊದಲು ಹೇಳಿರುವ ವಿಚಾರಗಳೇ ಮೊದಲು ಸೃಷ್ಟಿಯ ಮಹತ್ವ ಅವ್ಯಕ್ತದಿಂದ ವ್ಯಕ್ತವಾಗುವ ಮೊದಲು ಅಂತ ಅಂದರೆ ಮೊದಲು ಏನೂ ಇರಲಿಲ್ಲ. ನಾವು ಪ್ರಳಯ ಅಂತ ಆದ ನಂತರ ಈ ಪ್ರಪಂಚ ಅಂತೇಳುವಂಥದ್ದು ಸಂಪೂರ್ಣ ಜಲದಿಂದ ಆವೃತವಾಗಿತ್ತು. ಹಾಗಾದರೆ ಆ ಮೂಲ ಅವ್ಯಕ್ತವಾದಂತಹ ಒಂದು ವಿಚಾರ ಈ ಸೃಷ್ಟಿಯ ಕಾಲದಲ್ಲಿ ಹೀಗೆ ವ್ಯಕ್ತವಾಗಲಿಕ್ಕೆ ಸಾಧ್ಯವಾಯಿತು. ಹೀಗೆ ಇದು ಸೃಷ್ಟಿಯ ಮೊದಲ ಹೆಜ್ಜೆಯಾದ್ದರಿಂದ ಇದನ್ನು ಮಹತ್ವ ಎಂದೇ ಕರೆದರು. ಮಹತ್ವ ಅಂದರೆ ಏನಂದರೆ ಇದನ್ನು ಕರೀತಾರೆ, ಪ್ರತಿಯೊಂದು ಸೃಷ್ಟಿಗೂ ಕೂಡ ಜಡ ಚೇತನ ಎಂಬಂಥ 2 ಮುಖಗಳನ್ನು ಕೊಟ್ಟ. ಹೀಗೆ ಭಗವಂತ ಪ್ರಪಂಚವನ್ನು ಸೃಷ್ಟಿ ಮಾಡಿದ. ಹೀಗೆ ಸೃಷ್ಟಿಯಾದ ನಂತರ ಅಂದಿನಿಂದ ಇಂದಿನವರೆಗೂ ಕೂಡ ಅಲ್ಲಿ ವಿಕಾರಗಳು, ಅನೇಕ ರೀತಿಯಾದಂಥ ಸಂಶೋಧನೆಗಳು, ಬೆಳವಣಿಗೆಗಳು ಎಲ್ಲವೂ ನಡೀತಲೇ ಇವೆ. ಇನ್ನೂ ಕೂಡ ಅದು ಮುಂದಕ್ಕೆ ನಡೀತಾ ಹೋಗ್ತದೆ. ಆದರೆ ಇವೆಲ್ಲಕ್ಕೂ ಮೂಲ ಕಾರಣ ಅಲ್ಲಿ ಭಗವಂತನೇ ಆಗಿದ್ದಾನೆ, ಭಗವಂತನ ಸೃಷ್ಟಿಯೇ ಆಗಿದೆ ಎಂದು ಹೇಳುತ್ತಾ ಈ ಪ್ರವಚನ ಕೇಳಿದ ನಿಮಗೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು
ದಯಪಾಲಿಸಲಿ ಎಂಬಂಥ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.